ಒಂದು ಬೇಡಿಕೆಯ ಆಧಾರದ ಮೇಲೆ ನಮ್ಮ ಸಿದ್ಧಗಂಗಾ ಅಕಾಡೆಮಿ ಜೂನಿಯರ್ ಅಸಿಸ್ಟೆಂಟ್ ಹಾಗೂ ಈ ಒಂದು ಎಇ ಜೆಇ ಪೋಸ್ಟ್ಗೆ ಏನು ಜನರಲ್ ಸ್ಟಡೀಸ್ ಇರುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ 21 ದಿನಗಳ ಕ್ರ್ಯಾಶ್ ಕೋರ್ಸ್ ಅನ್ನು ಜಾರಿಗೆ ತಗೊಂಡು ಬರ್ತಿದೆ. ನೆಕ್ಸ್ಟ್ ವೀಕಲ್ಲಿ ಈ ಕ್ರ್ಯಾಶ್ ಕೋರ್ಸ್ ಸ್ಟಾರ್ಟ್ ಆಗುತ್ತೆ. ಈ ಕ್ರ್ಯಾಶ್ ಕೋರ್ಸಲ್ಲಿ ನಿಮಗೆ ಏನೇನು ಅವೈಲಬಲ್ ಇದೆಯಪ್ಪ ಅಂತಂದರೆ ಜನರಲ್ ಅವೇರ್ನೆಸ್ ಕಂಪ್ಲೀಟ್ ಆಗುತ್ತೆ, ಕನ್ನಡ ಗ್ರಾಮರ್, ಇಂಗ್ಲೀಷ್ ಗ್ರಾಮರ್, ಕಂಪ್ಯೂಟರ್ ಅವೇರ್ನೆಸ್, ಮೆಂಟಲ್ ಎಬಿಲಿಟಿ, ಕರೆಂಟ್ ಅಫೇರ್ಸ್ ಇಷ್ಟು ಕೂಡ ಕವರ್ ಆಗುತ್ತೆ. ಇದು 21 ದಿನಗಳ ಕ್ರ್ಯಾಶ್ ಕೋರ್ಸ್, ಲಿಮಿಟೆಡ್ ಸೀಟ್ಸ್ ಮಾತ್ರ ಅವೈಲಬಲ್ ಇರುತ್ತೆ. ಇದರ ಫೀಸ್ ಬಂದು 4,999 ರುಪೀಸ್. ಸೊ ಯಾರಿಗೆ ಈ ಒಂದು ಕೋರ್ಸಿಗೆ ಜಾಯ್ನ್ ಆಗೋದಕ್ಕೆ ಇಂಟ್ರೆಸ್ಟ್ ಇದೆ ಅವರು ಈ ನಂಬರಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡಿ ರಿಜಿಸ್ಟರ್ನ ಮಾಡ್ಕೊಳ್ಬಹುದಾಗಿದೆ. ಇದರಲ್ಲಿ ನಿಮಗೆ ಟೆಸ್ಟ್ ಸೀರೀಸ್ ಕೂಡ ಅವೈಲಬಲ್ ಇರುತ್ತೆ, ಮೆಟೀರಿಯಲ್ಸ್ ಕೂಡ ನಿಮಗೆ ಅವೈಲಬಲ್ ಇರುತ್ತೆ. ಸೊ ಈ ಒಂದು ವಿಡಿಯೋವನ್ನು ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ ಸ್ನೇಹಿತರೆ, ಸಿದ್ಧಗಂಗಾ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಈ ಒಂದು ಕರೆಂಟ್ ಅಫೇರ್ಸ್ ರಿಲೇಟೆಡ್ ಕ್ವೆಶನ್ಸ್ಗಳನ್ನು ದಿನ ನೋಡ್ತಾ ಇದ್ವಿ. ಆ ಇವತ್ತಿನ ತರಗತಿಯಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಈ ಒಂದು 25 MCQs ಒಂದು ಕರೆಂಟ್ ಅಫೇರ್ ಈ ಒಂದು ಇದಕ್ಕೆ ಕರೆಂಟ್ ಅಫೇರ್ಸು ಮತ್ತು ನಿಮಗೆ ಕಂಪ್ಯೂಟರ್ಗೆ ಸಂಬಂಧಪಟ್ಟಂತಹ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಆದಂತಹ ಒಂದು 25 MCQs ನೋಡ್ತಾ ಇದ್ದೀನಿ. ನಿಮಗೆ ಏನಪ್ಪಾ ಅಂತ ಹೇಳಿದ್ರೆ KPTCL ಎಕ್ಸಾಮ್ ಇರೋದ್ರಿಂದ ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಅಂತಲೇ ಕೂಡ ನಾವು ಇದನ್ನು ನಾವು ಭಾವಿಸ್ಕೋಬೋದು. ಯಾಕಂತೇಳಿದರೆ ಇವು ಎಕ್ಸಾಮಿಗೆ ರಿಲೇಟೆಡಲ್ಲಿ ಎಲ್ಲ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತಹ ಒಂದು MCQs. ಅದೇ ರೀತಿಯಾಗಿ ಇದು ನಿಮಗೆ ಭಾಗ 3ನೇ ಒಂದು ಸಂಚಿಕೆ ಆಗಿದೆ. ಓಕೆನಾ? ಹಾಗಾದರೆ ನೋಡೋಣ ಬನ್ನಿ. ಫಸ್ಟ್ ಕ್ವೆಶನ್ ಏನಪ್ಪ ಇದೆ ಅಂತ ಹೇಳಿದರೆ, ವಿಕಿರಣಶೀಲತೆಯನ್ನು ಉಲ್ಲೇಖಿಸಿ ಕೆಳಗಿನವುಗಳನ್ನು ಯಾವುದು ಐಸೋಮೇರಿ ಪರಿವರ್ತನೆ ಎಂದು ಕರೆಯಲಾಗುತ್ತದೆ ಅಂತ ಹೇಳ್ಬಿಟ್ಟು ಕ್ವೆಶನ್ ಇದೆ. ನೋಡಿ, ಸೈನ್ಸ್ಗೆ ಸಂಬಂಧಪಟ್ಟಂಥ ಕ್ವೆಶನ್ಸ್ಗಳು ನಿಮಗೆ ಸೈನ್ಸ್ಗೆ ಸಂಬಂಧಪಟ್ಟಂತೆ ತುಂಬ ಸಲ ಕ್ವೆಶನ್ಸ್ಗಳು ಬರ್ತಾನೆ ಇರ್ತವೆ. ನೀವು ಇದನ್ನು ನೋಡ್ಕೊಂಡು ಹೋದರೆ ತುಂಬಾ ಎಕ್ಸಾಮಿಗೆ ನಿಮಗೆ ಹೆಲ್ಪ್ ಆಗುತ್ತೆ. ಓಕೆನಾ? 4 ಆಪ್ಷನ್ಸ್ ಇದೆ. ಆಲ್ಫಾ ಹೊರಸೂಸುವಿಕೆ, ಗಾಮಾ ಹೊರಸೂಸುವಿಕೆ, ಬೀಟಾ ಹೊರಸೂಸುವಿಕೆ, ಎಕ್ಸ್ರೇ ಹೊರಸೂಸುವಿಕೆ ಅಂತ ಹೇಳ್ಬಿಟ್ಟು. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತ ಹೇಳಿದ್ರೆ ಆಪ್ಷನ್ಸ್ ಬಿ, ಗಾಮಾ ಹೊರಸೂಸುವಿಕೆ ಅಂತ ಹೇಳ್ಬಿಟ್ಟು. ನೋಡಿ, ಐಸೋಮೇರಿಕ್ ಪರಿವರ್ತನೆ ಎಲ್ಲಾಗುತ್ತಪ್ಪ ಅಂತ ಹೇಳಿದ್ರೆ ಗಾಮಾವು ಹೊರಸೂಸುವಿಕೆಯಿಂದಲೇ ನಾವು ಈ ಒಂದು ಐಸೋಮೇರಿಕ್ ಪರಿವರ್ತನೆ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ನೋಡ್ತೀವಿ ಒಂದು ವಿಕಿರಣಶೀಲತೆಯಲ್ಲಿ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಕ್ವೆಶನ್ ಏನಪ್ಪ ಇದೆ ಅಂತ ಹೇಳಿದ್ರೆ, ಕೆಳಗಿನ ಯಾವ ಸ್ಥಿತಿಯ ಒಂದು ವಸ್ತುವು ದುರ್ಬಲವಾದ ಅಂತರ ಅಣುಬಲಗಳನ್ನು ಹೊಂದಿದೆ ಅಂತ ಹೇಳಿ. ನೋಡಿ, ಅಣುಬಲ ಅಂತ ಹೇಳ್ಬಿಟ್ಟು ಇದೆ, ಇದನ್ನು ಯಾವುದು ಹೊಂದಿದೆ ಅಂತ ಹೇಳ್ಬಿಟ್ಟು ಕ್ವೆಶನ್ ಕೇಳ್ತಾ ಇದ್ದಾರೆ. 4 ಆಪ್ಷನ್ಸ್ ಇದೆ. ಘನವಸ್ತುಗಳು, ದ್ರವಗಳು, ಅನಿಲಗಳು. ಇದು ಘನವಸ್ತುಗಳು ಮತ್ತು ದ್ರವಗಳು ಅಥವಾ ಅನಿಲಗಳು ಒಂದೇ ಆಗಿರುತ್ತವೆ ಅಂತ ಹೇಳ್ಬಿಟ್ಟು ಆಪ್ಷನ್ಸ್ ಇದೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತ ಹೇಳಿದ್ರೆ ಅನಿಲಗಳನ್ನು ಹೊಂದಿರುತ್ತೆ ಅಂತ ಹೇಳ್ಬಿಟ್ಟು. ನೋಡಿ, ಅನಿಲಗಳನ್ನು ಹೊಂದಿರುತ್ತೆ. ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವೆಶನ್ ಏನಪ್ಪ ಇದೆ ಅಂತ ಹೇಳಿದ್ರೆ, ವಸ್ತುವಿನ 4ನೇ ಸ್ಥಿತಿಯನ್ನು ಏನೆಂದು ಕರೆಯುತ್ತಾರೆ ಅಂತ ಹೇಳ್ಬಿಟ್ಟು ಕ್ವೆಶನ್ ಇದೆ. ನೋಡಿ, ವಸ್ತುವಿನ ಒಂದು 4ನೇ ಒಂದು ಪಾರ್ಟ್ ಅಂತ ಹೇಳ್ಬಿಟ್ಟು ನಾವು ನೋಡ್ತೀವಿ. ಈ 4th ಒಂದು ಇದರೊಳಗೆ ಯಾವುದಪ್ಪ ಅಂತ ಹೇಳಿದ್ರೆ, 4 ಆಪ್ಷನ್ಸ್ ಇದೆ. ಘನ, ದ್ರವ, ಅನಿಲ, ಪ್ಲಾಸ್ಮಾ ಅಂತ ಹೇಳ್ಬಿಟ್ಟು. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತ ಹೇಳಿದ್ರೆ ಪ್ಲಾಸ್ಮಾ ಅಂತ ಹೇಳ್ಬಿಟ್ಟು. ಫಸ್ಟ್ ಬಂದ್ಬಿಟ್ಟು ಘನ ಬರುತ್ತೆ, ದ್ರವ ಬರುತ್ತೆ, ಆಮೇಲೆ ಅನಿಲ ಬರುತ್ತೆ. ಅದು 4ನೇ ಪ್ಲೇಸಲ್ಲಿ ಇರೋದು ಯಾವುದಪ್ಪ ಅಂತ ಹೇಳಿದ್ರೆ ಪ್ಲಾಸ್ಮಾ. ಈ ಥರ ಕ್ವೆಶನ್ಸ್ಗಳು ಜೂನಿಯರ್ ಅಸಿಸ್ಟೆಂಟಿಗೆ ಎಕ್ಸ್ಪೆಕ್ಟ್ ಮಾಡ್ಬೋದು, ತುಂಬಾ ಇಂಪಾರ್ಟೆಂಟ್. ನೋಡಿ, ನೆಕ್ಸ್ಟ್ ಕ್ವೆಶನ್ ಏನಪ್ಪ ಇದೆ ಅಂತ ಹೇಳಿದ್ರೆ, ಇವುಗಳಲ್ಲಿ ಯಾವುದು ಆಕ್ಸೈಡ್ ಅಲ್ಲ ಅಂತ ಹೇಳ್ಬಿಟ್ಟು. ಇದಕ್ಕೆ 4 ಆಪ್ಷನ್ಸ್ ಇದೆ. ಸಲ್ಫರೈಟ್, ಹೆಮೋಟೈಟ್, ಕೂಪ್ರಸೈಟ್, ಮ್ಯಾಗ್ನೆಟೈಟ್ ಅಂತ ಹೇಳ್ಬಿಟ್ಟು. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತ ಹೇಳಿದ್ರೆ ಸಲ್ಫರೈಟ್. ಆಪ್ಷನ್ಸ್ ಎ ಇದಕ್ಕೆ ಸರಿಯಾದ ಉತ್ತರ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಕ್ವೆಶನ್ ಏನಪ್ಪ ಇದೆ ಅಂತ ಹೇಳಿದ್ರೆ, ಆಕ್ಟಿವ್ಸ್ ನಿಯಮ ಯಾವ ಅಂಶದೊಳಗೆ ಅನ್ವಯಿಸುತ್ತದೆ ಎಂದು ಕಂಡುಹಿಡಿದಿದ್ದಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಕ್ವೆಶನ್ ಕೇಳಿದರೆ, 4 ಆಪ್ಷನ್ಸ್ ಇದೆ. ಕಾರ್ಬನ್, ಕ್ಯಾಲ್ಸಿಯಂ, ಕಬ್ಬಿಣ, ತಾಮ್ರ ಅಂತ ಹೇಳ್ಬಿಟ್ಟು. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತ ಹೇಳಿದ್ರೆ ಕ್ಯಾಲ್ಸಿಯಂ. ಆಪ್ಷನ್ಸ್ ಬಿ ಇದಕ್ಕೆ. ಆಕ್ಟಿವ್ಸ್ ನಿಯಮವು ಯಾವುದಕ್ಕೆ ಬಂದಿದ್ದಪ್ಪ ಅಂತ ಹೇಳಿದ್ರೆ ಕ್ಯಾಲ್ಸಿಯಂ ನಿಯಮಗೆ ಸಂಬಂಧಪಟ್ಟಿದೆ ಅಂತ ಹೇಳ್ಬಿಟ್ಟು ನಾವು ನೋಡ್ತೀವಿ. ನೆಕ್ಸ್ಟ್ ಕ್ವೆಶನ್ ಏನಪ್ಪ ಇದೆ ಅಂತ ಹೇಳಿದ್ರೆ, ಓ ನೈಟ್ರೇಟ್ ನಾಫಲ್ ಸಂದರ್ಭದಲ್ಲಿ ಈ ಕೆಳಗಿನ ಯಾವ ಹೈಡ್ರೋಜನ್ ಬಂಧವು ಉಪರೂಪಗೊಳ್ಳುತ್ತದೆ ಅಂತ ಹೇಳ್ಬಿಟ್ಟು. ನೋಡಿ, ಈ ಒಂದು ಓ ನೈಟ್ರೇಟ್ ಫಿನಾಲ್ ಸಂದರ್ಭದಲ್ಲಿ ಏನಪ್ಪಾ ಅಂತ ಹೇಳಿದ್ರೆ, ಒಂದು ನೈಟ್ರೇಟ್ ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ಹೈಡ್ರೋಜನ್ ಬಂಧವನ್ನು ಮಾಡುತ್ತೆ. ಅದು ಯಾವುದು ಅಂತ ಹೇಳ್ಬಿಟ್ಟು ಕ್ವೆಶನ್ ಕೇಳ್ತಾ ಇದ್ರೆ, ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತ ಹೇಳಿದ್ರೆ ಆಪ್ಷನ್ಸ್ ಬಿ, ಇಂಟರ್ ಮ್ಯಾಲಿಕ್ಯುಲರ್ ಅಂತ ಹೇಳ್ಬಿಟ್ಟು. ಆಪ್ಷನ್ಸ್ ಬಿ ಇದಕ್ಕೆ ಸರಿಯಾದ ಉತ್ತರ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಕ್ವೆಶನ್ ಏನಪ್ಪ ಇದೆ ಅಂತ ಹೇಳಿದ್ರೆ, ಬ್ಲೀಚಿಂಗ್ ಪೌಡರ್ನ ರಾಸಾಯನಿಕ ಹೆಸರು ಏನು ಅಂತ ಹೇಳ್ಬಿಟ್ಟು ತುಂಬ ಸಲ ಎಕ್ಸಾಮಲ್ಲಿ ಕೇಳ್ತಾನೆ ಇರ್ತಾರೆ. ಬ್ಲೀಚಿಂಗ್ ಪೌಡ್ರು, ಅದರ ಒಂದು ಅಣುಸೂತ್ರ ಕೂಡ ಕೇಳ್ತಾ ಇರ್ತಾರೆ, ಅದನ್ನು ಕೂಡ ನೀವು ನೋಡ್ಕೋಬೇಕಾಗತ್ತೆ. ಇದಕ್ಕೆ 4 ಆಪ್ಷನ್ಸ್ ಇದೆ. ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್, ಕ್ಯಾಲ್ಸಿಯಂ ಮೊನೋಸಲ್ಫೈಡ್, ಕ್ಯಾಲ್ಸಿಯಂ ಟೆಟ್ರಾಕ್ಲೋರೈಡ್, ಸೋಡಿಯಂ ಕ್ಲೋರೈಡ್ ಅಂತ ಹೇಳ್ಬಿಟ್ಟು. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತ ಹೇಳಿದ್ರೆ ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್ ಅಂತ ಹೇಳಿ. ಆಪ್ಷನ್ಸ್ ಎ ಇದಕ್ಕೆ ಸರಿಯಾದ ಉತ್ತರ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಕ್ವೆಶನ್ ಏನಪ್ಪ ಇದೆ ಅಂತ ಹೇಳಿದ್ರೆ, ಸ್ವಯಂ ಪ್ರೇರಿತ ರೆಡಾಕ್ಸ್ ಕ್ರಿಯೆಯ ರಾಸಾಯನಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸುವ ಒಂದು ಸಾಧನವನ್ನು ನಾವು ಏನೆಂದ ಕರಿತೀವಿ ಅಂತ ಹೇಳ್ಬಿಟ್ಟು ಕ್ವೆಶನ್ ಕೇಳ್ತಿದ್ದೆ. ನೋಡಿ, ರಾಸಾಯನಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತನೆ ಮಾಡೋದಕ್ಕೆ ನಾವು ಏನಂತ ಕರಿತೀವಿ ತುಂಬ ಸಲ ಎಕ್ಸಾಮಲ್ಲಿ ಕೇಳ್ತಾನೆ ಇರ್ತಾರೆ ಈ ಕ್ವೆಶನ್ಸು, ಭಾಳ ಇಂಪಾರ್ಟೆಂಟು. ಓಕೆನಾ? ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತ ಹೇಳಿದ್ರೆ ಗ್ಯಾಲೋನಿಕ್,
ಸೆಲ್ ಅಂತ ಹೇಳ್ಬಿಟ್ಟು ಆಪ್ಷನ್ಸ್ ಎ ಗ್ಯಾಲೋನಿಕ್ ಕೋಶ ಅಥವಾ ಗ್ಯಾಲೋನಿಕ್ ಸೆಲ್ ಅಂತ ಹೇಳ್ಬಿಟ್ಟು ನಾವು ನೋಡ್ತೀವಿ. ನೆಕ್ಸ್ಟ್ ಕ್ವಶನ್ ಏನಪ್ಪ ಇದೆ ಅಂತೇಳಿದರೆ, ದುರ್ಬಲಗೊಳಿಸುವಿಕೆಯ ಒಂದು ಸಂದರ್ಭದಲ್ಲಿ ದುರ್ಬಲ ವಿದ್ಯುಚ್ಛೇದವು ಮೋಲಾರ್ ವಾಹಕತೆ ಏನಾಗುತ್ತದೆ ಅಂತೇಳ್ಬಿಟ್ಟು, ಏನಾಗುತ್ತಪ್ಪ ಅಂತೇಳಿದರೆ ತೀವ್ರವಾಗಿ ಹೆಚ್ಚಾಗುತ್ತೆ ಅಂತೇಳ್ಬಿಟ್ಟು. ಏನಪ್ಪ ಆಗುತ್ತೆ ಅಂತೇಳಿದರೆ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ. ತೀವ್ರವಾಗಿ ಇದು ಹೆಚ್ಚಾಗುತ್ತೆ, ಇದರ ಒಂದು ಮೋಲಾರ್ ವಾಹಕತೆ ಏನಪ್ಪ ಅಂತೇಳಿದರೆ ಜಾಸ್ತಿ ಆಗುತ್ತೆ ಅಂತೇಳ್ಬಿಟ್ಟು ನಾವು ನೋಡ್ತೀವಿ. ನೆಕ್ಸ್ಟ್ ಕ್ವಶನ್ ಏನಪ್ಪ ಇದೆ ಅಂತೇಳಿದರೆ, ಈ ಇಂಧನಗಳಲ್ಲಿ ಯಾವುದು ಹೈಡ್ರೋಕಾರ್ಬನ್ ಅಥವಾ ಹೈಡ್ರೋಕಾರ್ಬನ್ ಮಿಶ್ರಣವಾಗಿದೆ ಅಂತೇಳ್ಬಿಟ್ಟು ನೋಡಿ, ಇದೊಂದು ಹೈಡ್ರೋಕಾರ್ಬನ್ಗೆ ಸಂಬಂಧಪಟ್ಟಂತಹ ಒಂದು ಇಂಧನದಲ್ಲಿ ಹೈಡ್ರೋಕಾರ್ಬನ್ನಲ್ಲಿ ಇದು ಮಿಶ್ರಣವಾಗಿದೆ, ಯಾವುದು ಇದರೊಳಗೆ ಕೆಳಗಿನವುಗಳಲ್ಲಿ ಯಾವುದು ಅಂತೇಳ್ಬಿಟ್ಟು ಕ್ವಶನ್ ಕೇಳ್ತಾ ಇದ್ದಾರೆ. ನಾಲ್ಕು ಆಪ್ಷನ್ಸ್ ಇದೆ, ಎಲ್ ಪಿ ಜಿ, ಸಿ ಎನ್ ಜಿ, ಪೆಟ್ರೋಲ್ ಅಂತ ಮೇಲಿನ ಎಲ್ಲವೂ ಅಂತೇಳಿ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತೇಳಿದರೆ ಆಪ್ಷನ್ಸ್ ಡಿ, ಪೆಟ್ರೋಲ್ ಮತ್ತು ಸಿ ಎನ್ ಜಿ, ಎಲ್ ಪಿ ಜಿ ಮೂರು ಕೂಡ ಈ ಒಂದು ಹೈಡ್ರೋಕಾರ್ಬನ್ ಮಿಶ್ರಣಕ್ಕೆ ಸಂಬಂಧಪಟ್ಟಿದೆ, ಮತ್ತು ಹೈಡ್ರೋಕಾರ್ಬನ್ ಮಿಶ್ರಣವನ್ನು ಕೂಡ ಮಾಡ್ತಾರೆ ಅಂತೇಳ್ಬಿಟ್ಟು ನಾವು ನೋಡ್ತೀವಿ. ನೆಕ್ಸ್ಟ್ ಕ್ವಶನ್, ಈ ಕೆಳಗಿನ ಯಾವ ಒಂದು ರಾಜ್ಯವು ಭಾರತದಲ್ಲಿ ಗರಿಷ್ಠ ಕಚ್ಚಾ ರೇಷ್ಮೆಯನ್ನು ಉತ್ಪಾದಿಸುತ್ತದೆ? ನೋಡಿ, ಎಕ್ಸಾಮಲ್ಲಿ ಭಾಳ ಇಂಪಾರ್ಟೆಂಟು. ಈ ಒಂದು ರೇಷ್ಮೆಯನ್ನು ಅತಿ ಹೆಚ್ಚು ಉತ್ಪಾದನೆ ಮಾಡುವಂತಹ ದೇಶ ಅಂತ ಕೇಳ್ತಿರ್ತಾರೆ ಎಕ್ಸಾಮಲ್ಲಿ ಕೆಲವೊಂದು ಟೈಮಲ್ಲಿ. ಈ ಒಂದು ಕಚ್ಚಾ ನೋಡಿ, ಇದೊಂದು ಗರಿಷ್ಠ ಕಚ್ಚಾ ರೇಷ್ಮೆ ಅಂತೇಳ್ಬಿಟ್ಟು ಕೇಳಿದ್ದಾರೆ. ಗರಿಷ್ಠ ಒಂದು ಕಚ್ಚಾ ರೇಷ್ಮೆಯನ್ನು ಯಾವುದೇ ಒಂದು ರಾಜ್ಯ ಇದಕ್ಕೆ ಅತಿ ಹೆಚ್ಚಾಗಿ ಉತ್ಪಾದನೆ ಮಾಡುತ್ತಪ್ಪ ಅಂತೇಳಿದರೆ, ನಾಲ್ಕು ಆಪ್ಷನ್ಸ್ ಇದೆ, ಬಿಹಾರ್, ಅಸ್ಸಾಂ, ಪಶ್ಚಿಮ ಬಂಗಾಳ, ಕರ್ನಾಟಕ ಅಂತೇಳ್ಬಿಟ್ಟು. ಭಾರತದಲ್ಲೇ ಗರಿಷ್ಠ ಕಚ್ಚಾ ರೇಷ್ಮೆಯನ್ನು ಉತ್ಪಾದನೆ ಮಾಡುವಂತಹ ರಾಜ್ಯ ಯಾವುದಪ್ಪ ಅಂತೇಳಿದರೆ ನಮ್ಮ ಕರ್ನಾಟಕ. ಆಪ್ಷನ್ಸ್ ಸಿ, ಆಪ್ಷನ್ಸ್ ಸಿ ಇದಕ್ಕೆ ಸರಿಯಾದ ಉತ್ತರ ಅಂತೇಳ್ಬಿಟ್ಟು. ಹಾಗಾದರೆ ಅತಿ ಹೆಚ್ಚು ಒಂದು ಈ ಒಂದು ರೇಷ್ಮೆಯನ್ನು ಉತ್ಪಾದನೆ ಮಾಡುವಂತಹ ದೇಶಗಳಲ್ಲಿ ಅಂತೇಳಿದರೆ, ವಿಸ್ತೀರ್ಣದಲ್ಲಿ ಅತಿ ಹೆಚ್ಚಾಗಿ ನಮ್ಮ ಭಾರತ ದೇಶ ಇದೆ, ವಿಸ್ತೀರ್ಣದಲ್ಲಿ ನಮ್ಮ ಭಾರತ ದೇಶ ಇದೆ. ಅದೇ ರೀತಿ ಅತಿ ಹೆಚ್ಚು ಉತ್ಪಾದನೆ ಮಾಡೋದ್ರಲ್ಲಿ ಯಾವುದಪ್ಪ ಅಂತೇಳಿದರೆ ಚೀನಾ ದೇಶ ಇದೆ, ಚೀನಾ ದೇಶ. ನೋಡಿ, ಭಾಳ ಇಂಪಾರ್ಟೆಂಟ್, ಎರಡು ಭಾಳ ಸಲ ಕ್ವಶನ್ ಕೇಳ್ತಾನೆ ಇರ್ತಾರೆ ರೇಷ್ಮೆಗೆ ಸಂಬಂಧಪಟ್ಟಂತೆ. ಓಕೆನಾ, ನೆಕ್ಸ್ಟ್ ಕ್ವಶನ್ ಏನಪ್ಪ ಇದೆ ಅಂತೇಳಿದರೆ, ಕರ್ಕಟ ಸಂಕ್ರಾಂತಿ ವೃತ್ತ ಭಾರತದಲ್ಲಿ ಈ ಕೆಳಗಿನ ಯಾವ ರಾಜ್ಯದಲ್ಲಿ ಹಾದು ಹೋಗುತ್ತದೆ ಅಂತೇಳ್ಬಿಟ್ಟು, ಈ ಕೆಳಗಿನ ಯಾವ ರಾಜ್ಯದಲ್ಲಿ ಹಾದು ಹೋಗ್ತದೆ ಕರ್ಕಟ ಸಂಕ್ರಾಂತಿ ವೃತ್ತ ಅಂತೇಳ್ಬಿಟ್ಟು ಕ್ವಶನ್ ಕೇಳ್ತಾ ಇದ್ದಾರೆ. ನಾಲ್ಕು ಆಪ್ಷನ್ಸ್ ಇದೆ, ಆಂಧ್ರ ಪ್ರದೇಶ್, ಉತ್ತರ ಪ್ರದೇಶ್, ಮಹಾರಾಷ್ಟ್ರ, ಮಧ್ಯಪ್ರದೇಶ್ ಅಂತೇಳ್ಬಿಟ್ಟು. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತೇಳಿದರೆ ಆಪ್ಷನ್ಸ್ ಡಿ, ಮಧ್ಯಪ್ರದೇಶ್. ಮಧ್ಯಪ್ರದೇಶ್ ಮೇಲೆ ಸುಮಾರು 8 ರಾಜ್ಯಗಳ ಮೇಲೆ ಇದು ಹಾದು ಹೋಗುತ್ತೆ, ಅದರಲ್ಲಿ ಮಧ್ಯಪ್ರದೇಶ ಮೇಲೆ ಕೂಡ ಇದು ಹಾದು ಹೋಗುತ್ತೆ ಅಂತೇಳ್ಬಿಟ್ಟು ನಾವು ನೋಡ್ತೀವಿ. ನೆಕ್ಸ್ಟ್ ಕ್ವಶನ್ ಏನಪ್ಪ ಇದೆ ಅಂತೇಳಿದರೆ, ಮುಲ್ಲಾರ್ ಪೇರಿಯಂ ಅಣೆಕಟ್ಟು ಈ ಕೆಳಗಿನ ಯಾವ ಎರಡು ರಾಜ್ಯಗಳ ನಡುವೆ ದೀರ್ಘಕಾಲ ಬಾಳಿಕೆ ಉಳಿದಿರುವ ಒಂದು ಸಮಸ್ಯೆಯಾಗಿದೆ ಅಂತೇಳ್ಬಿಟ್ಟು ನೋಡಿ, ಇದೊಂದು ಮುಲ್ಲಾರ್ ಪೇರಿಯ ಅಣೆಕಟ್ಟು, ಇದು ಭಾಳನೇ ಇಂಪಾರ್ಟೆಂಟ್, ಇದು ಭಾಳ ಸಲ ಎಕ್ಸಾಮಲ್ಲಿ ಕೇಳ್ತಾನೆ ಇರ್ತಾರೆ. ಮುಲ್ಲಾರ್ ಪೇರಿಯ ಅಣೆಕಟ್ಟು ಯಾವ ಒಂದು ರಾಜ್ಯಗಳ ನಡುವೆ ಒಂದು ವಿವಾದ ಉಂಟಾಗಿದೆ ಅಂತೇಳ್ಬಿಟ್ಟು ಕ್ವಶನ್ ಕೇಳ್ತಾ ಇದ್ದಾರೆ. ನಾಲ್ಕು ಆಪ್ಷನ್ಸ್ ಇದೆ, ಕರ್ನಾಟಕ ಮತ್ತು ಕೇರಳ, ಆಂಧ್ರ ಪ್ರದೇಶ ಮತ್ತು ತಮಿಳುನಾಡು, ಕರ್ನಾಟಕ ಮತ್ತು ತಮಿಳುನಾಡು, ತಮಿಳುನಾಡು ಮತ್ತು ಕೇರಳ ಅಂತೇಳ್ಬಿಟ್ಟು. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತೇಳಿದರೆ ತಮಿಳುನಾಡು ಮತ್ತು ಕೇರಳ ನಡುವೆ. ಆಪ್ಷನ್ಸ್ ಡಿ ಇದಕ್ಕೆ ಸರಿಯಾದ ಉತ್ತರ. ಮುಲ್ಲಾರ್ ಪೇರಿಯ ಅಣೆಕಟ್ಟು ಯಾರ ಒಂದು ನಡುವಿನ ಒಂದು ದೀರ್ಘಕಾಲ ಒಂದು ಈ ಒಂದು ವಿವಾದ ಇದೆಯಪ್ಪ ಅಂತೇಳಿದರೆ ತಮಿಳುನಾಡು ಮತ್ತು ಕೇರಳದ ನಡುವೆ ಇದು ವಿವಾದ ಉಂಟಾಗಿದೆ ಅಂತೇಳ್ಬಿಟ್ಟು ನಾವು ನೋಡ್ತೀವಿ. ನೆಕ್ಸ್ಟ್ ಕ್ವಶನ್, ಅಣೆಕಟ್ಟಿನ ನಿರ್ಮಾಣದಿಂದಾಗಿ ಈ ಕೆಳಗಿನ ಯಾವ ಭೂಕಂಪ ಭಾರತದಲ್ಲಿ ಸಂಭವಿಸುತ್ತದೆ? ನೋಡಿ, ಅಣೆಕಟ್ಟನ್ನು ಇಲ್ಲಿ ಕಟ್ತಾ ಇದ್ದಾರೆ ಅಂತೇಳಿದರೆ ಅಲ್ಲಿ ಭೂಕಂಪ ಉಂಟಾಗ್ತಾ ಇದೆ. ಈ ಕೆಳಗಿನ ಯಾವ ಒಂದು ಪ್ರದೇಶದಲ್ಲಿ ಭೂಕಂಪ ಆಗಿದೆ ಈ ಕೆಳಗಿಂದು ಅಂತೇಳ್ಬಿಟ್ಟು ಕ್ವಶನ್ ಕೇಳ್ತಾ ಇದ್ದಾರೆ. ನಾಲ್ಕು ಆಪ್ಷನ್ಸ್ ಇದೆ, ರಾನ್ ಆಫ್ ಕಚ್ ಭೂಕಂಪ 1819, 1967 ಕೊಯ್ನಾ ಭೂಕಂಪ, 1897 ಅಸ್ಸಾಂ ಭೂಕಂಪ, ಉತ್ತರ ಕಾಶಿಯ ಭೂಕಂಪ 1991 ಅಂತೇಳ್ಬಿಟ್ಟು. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತೇಳಿದರೆ ಆಪ್ಷನ್ಸ್ ಬಿ, 1967 ಕೊಯ್ನಾ ಭೂಕಂಪ. ಆಪ್ಷನ್ಸ್ ಬಿ ಇದಕ್ಕೆ ಸರಿಯಾದ ಉತ್ತರ ಅಂತೇಳ್ಬಿಟ್ಟು. ನೆಕ್ಸ್ಟ್ ಕ್ವಶನ್, ಶಹೀದ್ ದ್ವೀಪ ಔಪಚಾರಿಕವಾಗಿ ಈ ಕೆಳಗಿನ ಯಾವ ಹೆಸರಿನಿಂದ ಕರೆಯಲಾಗುತ್ತದೆ ಅಂತೇಳ್ಬಿಟ್ಟು. ಇದಕ್ಕೆ ನಾಲ್ಕು ಆಪ್ಷನ್ಸ್ ಇದೆ, ರಾಸ್ ದ್ವೀಪ, ನೀಲ್ ದ್ವೀಪ, ಔಟ್ರಮ್ ದ್ವೀಪ, ಹ್ಯಾವ್ಲಕ್ ದ್ವೀಪ ಅಂತೇಳ್ಬಿಟ್ಟು. ಇಲ್ಲಿ ನೋಡಿ, ಮೂರು ದೀಪಗಳು ಎಲ್ಕೊಂಡು ಬರುತ್ತಪ್ಪ ಅಂತೇಳಿದರೆ ರಾಸ್ ದ್ವೀಪ ಇರ್ಬೋದು, ನೀಲ್ ದ್ವೀಪ ಇರ್ಬೋದು, ಹ್ಯಾವ್ಲಕ್ ದ್ವೀಪ. ಇವು ಎಲ್ಲಪ್ಪ ಅಂತೇಳಿದರೆ ಅಂಡಮಾನ್ ನಿಕೋಬಾರ್ದಲ್ಲಿ ಕಂಡುಬರುತ್ತೆ. ಇಲ್ಲಿ ಕೂಡ ಈ ಒಂದು ಸುಭಾಷ್ ಚಂದ್ರ ಬೋಸ್ ಅವರ ಹೆಸರಿನಲ್ಲಿ ಈ ಥರ ನಾಮಕರಣವನ್ನು ಮಾಡಲಾಗಿದೆ. ಈ ಒಂದು ಮೂರು ದ್ವೀಪಗಳಲ್ಲಿ ಎಂಬ ಅಂತೇಳಿದರೆ ಶಹೀದ್ ದ್ವೀಪ ಅಂತೇಳ್ಬಿಟ್ಟು ಯಾವುದನ್ನು ನಾವು ಕರಿತೀವಿ, ಯಾವ ಹೆಸರಿಂದ ಕರಿತೀವಿ ಅಂತೇಳ್ಬಿಟ್ಟು ಕ್ವಶನ್ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತೇಳಿದರೆ ಆಪ್ಷನ್ಸ್ ಬಿ, ನೀಲ್ ದ್ವೀಪ ಅಂತೇಳ್ಬಿಟ್ಟು ನಾವು ನೋಡ್ತೀವಿ. ನೆಕ್ಸ್ಟ್ ಕ್ವಶನ್, ಕಂಪ್ಯೂಟರ್ ಫೈಲ್ ಸಿಸ್ಟಮ್ಗಳಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದು ಉನ್ನತ ಅಥವಾ ಕ್ರಮಾನುಗತದಲ್ಲಿ ಮೊದಲನೆಯದಾಗಿದೆ ಅಂತೇಳ್ಬಿಟ್ಟು. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತೇಳಿದರೆ ರೋಟ್ ಡೈರೆಕ್ಟಿವಿಟಿ. ಆಪ್ಷನ್ಸ್ ಎ ಇದಕ್ಕೆ ಸರಿಯಾದ ಉತ್ತರ, ಡೈರೆಕ್ಟ್ರಿ ಅಂತೇಳ್ಬಿಟ್ಟು, ರೋಟ್ ಡೈರೆಕ್ಟ್ರಿ ಅಂತೇಳ್ಬಿಟ್ಟು ಆಪ್ಷನ್ಸ್ ಎ ಇದಕ್ಕೆ ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್,
ಕೆಳಗಿನ ಯಾವ ಸಾಧನವು ಭಾಷ್ವಶೀಲ ಸಂಗ್ರಹವಾಗಿದೆ ಅಂತೇಳ್ಬಿಟ್ಟು ತುಂಬ ಸಲ ಕಂಪ್ಯೂಟರ್ ರಿಲೇಟೆಡ್ ಕ್ವಶನ್ಸ್ಗಳು ಕೇಳ್ತಾನೆ ಇರ್ತಾರೆ, ತುಂಬಾ ಇಂಪಾರ್ಟೆಂಟ್ ಇದು. ರ್ಯಾಮ್, ಹಾರ್ಡ್ ಡಿಸ್ಕ್, ಮ್ಯಾಗ್ನೆಟಿಕ್ ಟೇಪ್, ಫ್ಲಾಪಿ ಡಿಸ್ಕ್ ಅಂತ ಹೇಳ್ಬಿಟ್ಟು. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತೇಳಿದರೆ ರ್ಯಾಮ್, ಆಪ್ಷನ್ಸ್ ಎ ಇದಕ್ಕೆ ಸರಿಯಾದ ಉತ್ತರ, ರ್ಯಾಮ್ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಕ್ವಶನ್, ಇಂಟರ್ನೆಟ್, ಎಕ್ಸ್ಕೋ ಈ ಕೆಳಗಿನ ಯಾವುದಕ್ಕೆ ಸಾಮಾನ್ಯವಾಗಿ ಸಂಬಂಧಿಸಿದೆ, ಒಂದು ಪದವಾಗಿದೆ, ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಹೇಳ್ಬಿಟ್ಟು ಇಂಟರ್ನೆಟ್ ಎಕ್ಸ್ಕ್ರೋ ಅಂತ ಹೇಳ್ಬಿಟ್ಟು. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತ ಹೇಳಿದರೆ ಆಪ್ಷನ್ಸ್ ಎ, ಇ ಕಾಮರ್ಸ್ಗೆ ಸಂಬಂಧಪಟ್ಟಂತಹ ಒಂದು ಪದವಾಗಿದೆ. ಓಕೆನಾ. ನೆಕ್ಸ್ಟ್ ಕ್ವಶನ್, ತನ್ನ 1936 ಪತ್ರಿಕೆಯಲ್ಲಿ ಆಧುನಿಕ ಕಂಪ್ಯೂಟರ್ ತತ್ವವನ್ನು ಯಾರು ಪ್ರತಿಪಾದಿಸಿದ್ದಾರೆ? ನೋಡಿ, 1936 ಒಬ್ಬ ಆಧುನಿಕ ಒಂದು ಕಂಪ್ಯೂಟರ್ ತತ್ವಜ್ಞಾನವನ್ನು ಯಾರಿದನ್ನು ಪ್ರತಿಪಾದಿಸ್ತಾರೆ ಅಂತೇಳ್ಬಿಟ್ಟು ಕ್ವಶನ್ ಕೇಳ್ತಾ ಇದ್ದಾರೆ. 4 ಆಪ್ಷನ್ಸ್ ಇದೆ, ಆಲನ್ ಟೂರಿಂಗ್, ಜೆಫ್ ಟುಟಿಲ್, ಫ್ರಾಂಟಿಂಗ್ ಮಾರ್ಕ್, ಗ್ರೇಸ್ ಹ್ಯಾಪರ್ ಅಂತೇಳ್ಬಿಟ್ಟು. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತೇಳಿದರೆ ಆಪ್ಷನ್ಸ್ ಎ, ಆಲನ್ ಟೂರಿಂಗ್ ಅಂತೇಳ್ಬಿಟ್ಟು. ನೆಕ್ಸ್ಟ್ ಕ್ವಶನ್, ಕೆಳಗಿನವುಗಳಲ್ಲಿ ಮೊದಲ ವಾಣಿಜ್ಯ ಕಂಪ್ಯೂಟರ್ ಯಾವುದು ಅಂತೇಳ್ಬಿಟ್ಟು ಕ್ವಶನ್ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತೇಳಿದರೆ ಆಪ್ಷನ್ಸ್ ಡಿ, ಫೆರಾಂಟಿಕ್ ಮಾರ್ಕ್ 1 ಅಂತೇಳ್ಬಿಟ್ಟು. ಆಪ್ಷನ್ಸ್ ಡಿ ಇದಕ್ಕೆ ಸರಿಯಾದ ಉತ್ತರ ಅಂತೇಳ್ಬಿಟ್ಟು. ನೆಕ್ಸ್ಟ್ ಕ್ವಶನ್ ಏನಪ್ಪ ಇದೆ ಅಂತೇಳಿದರೆ, ಅನಲಾಗ್ ಕಂಪ್ಯೂಟರ್ ಅನಲಾಗ್ ಸಿಗ್ನಲನ್ನು ಬಳಸುತ್ತದೆ, ಈ ಸಾಮಾನ್ಯವಾಗಿ ಏನಂತ ಪ್ರತಿನಿಧಿಸ್ತೀವಿ ಅದನ್ನು ಅಂತೇಳ್ಬಿಟ್ಟು ಕ್ವಶನ್ ಕೇಳ್ತಾ ಇದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತೇಳಿದರೆ ಸೈನ್ ವೇವ್ ಅಂತೇಳ್ಬಿಟ್ಟು. ಆಪ್ಷನ್ಸ್ ಎ, ಸೈನ್ ವೇವ್ ಅಂತೇಳ್ಬಿಟ್ಟು ನಾವು ನೋಡ್ತೀವಿ, ಈ ಒಂದು ಅನಲಾಗ್ ಕಂಪ್ಯೂಟರ್ನಲ್ಲಿ ಈ ಒಂದು ಸಿಗ್ನಲನ್ನು ಬಳಸ್ತೀವಿ, ಯಾವುದಪ್ಪ ಅಂತೇಳಿದರೆ ಸೈನ್ ವೇವ್ ಅಂತೇಳ್ಬಿಟ್ಟು. ನೆಕ್ಸ್ಟ್ ಕ್ವಶನ್, ಡಿಜಿಟಲ್ ಕಂಪ್ಯೂಟರ್ ಯಾವ ರೂಪದಲ್ಲಿ ಮಾಹಿತಿಯನ್ನು ಪ್ರಕ್ರಿಯೆಗೊಳಿಸುತ್ತದೆ ಅಂತೇಳ್ಬಿಟ್ಟು. ಯಾವುದಪ್ಪ ಅಂತೇಳಿದರೆ ಪ್ರತ್ಯೇಕ ರೂಪದಲ್ಲಿ ಅದು ಪ್ರಕ್ರಿಯೆಯನ್ನು ಮಾಡುತ್ತೆ, ಆ ಒಂದು ಕಾರ್ಯವನ್ನು ಮಾಡುತ್ತೆ ಅಂತೇಳ್ಬಿಟ್ಟು ನಾವು ನೋಡ್ತೀವಿ. ಆಪ್ಷನ್ಸ್ ಬಿ ಇದಕ್ಕೆ ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್, ಕೆಳಗಿನವುಗಳಲ್ಲಿ ನೆಟ್ ಟ್ಯಾಪ್ ಗುಣಲಕ್ಷಣ ಯಾವುದು ಅಂತೇಳ್ಬಿಟ್ಟು ಕ್ವಶನ್ ಕೇಳ್ತಾ ಇದ್ದಾರೆ. ಇದರೊಳಗೆ ಯಾವುದಪ್ಪ ಆನ್ಸರ್ ಅಂತೇಳಿದರೆ ಮೇಲಿನ ಎಲ್ಲವು, ಇಂಟೆಲ್ ಆಟಮ್ ಪ್ರೊಸೆಸ್ ಮತ್ತು ಕಡಿಮೆ ವೆಚ್ಚವನ್ನು ಮಾಡ್ತದೆ, ಅದೇ ರೀತಿಯಾಗಿ ನೇರ ಕಾರ್ಯನಿರ್ವಹಣೆಯನ್ನು ಕೂಡ ಮಾಡ್ತದೆ ನೆಟ್ ಟ್ಯಾಪ್ಗಳು ಅಂತೇಳ್ಬಿಟ್ಟು ನಾವು ನೋಡ್ತೀವಿ. ನೆಕ್ಸ್ಟ್ ಕ್ವಶನ್, ಎ ಎಲ್ ಯು ಪೂರ್ಣ ರೂಪ ಹೆಸರು ಯಾವುದು ಅಂತೇಳ್ದು, ಅಂದರೆ ಅದರ ಒಂದು ಫುಲ್ ಫಾರ್ಮ್ ಏನಂತೇಳ್ಬಿಟ್ಟು. ಎ ಎಲ್ ಯು ತುಂಬ ಸಲ ಎಕ್ಸಾಮಲ್ಲಿ ಕೇಳ್ತಾನೆ ಇರ್ತದೆ, ಆರ್ಥಮೆಟಿಕಲ್ ಲಾಜಿಕಲ್ ಯೂನಿಟ್. ಆಪ್ಷನ್ಸ್ ಎ ಇದಕ್ಕೆ ಸರಿಯಾದ ಉತ್ತರ, ತುಂಬ ಸಲ ಎಕ್ಸಾಮಲ್ಲಿ ಕೇಳಿದ್ದಾರೆ. ನೆಕ್ಸ್ಟ್ ಕ್ವಶನ್, ಒಬ್ಬ ವ್ಯಕ್ತಿಯು ನಿಮ್ಮ ಕಂಪ್ಯೂಟರನ್ನು ಆನ್ ಮಾಡಿದಾಗ ಈ ಕೆಳಗಿನ ಯಾವ ಕಂಪ್ಯೂಟರ್ ಮೆಮೊರಿಯನ್ನು ಮೊದಲು ಸಕ್ರಿಯವಾಗಿ ಉಳಿಸುತ್ತದೆ ಅಂತೇಳ್ಬಿಟ್ಟು ಕ್ವಶನ್ ಕೇಳ್ತಾ ಇದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತೇಳಿದರೆ ಆಪ್ಷನ್ ಸಿ, BIOS ಅಂತೇಳ್ಬಿಟ್ಟು. ಆಪ್ಷನ್ಸ್ ಸಿ ಇದಕ್ಕೆ ಸರಿಯಾದ ಉತ್ತರ. ಇಷ್ಟು ಕೂಡ ಇವತ್ತಿನ ಒಂದು ನಿಮಗೆ 25 ಕ್ವಶನ್ಸ್ಗಳು, ಅದರಲ್ಲಿ ನಿಮಗೆ ಜಾಸ್ತಿ ಇಲ್ಲಿ ಕರೆಂಟ್ ಅಫೇರ್ ಈ ಒಂದು ಕರೆಂಟ್ ಅಫೇರ್ಸ್ ಇರ್ಬೋದು, ನೆಕ್ಸ್ಟು ಸೈನ್ಸು, ಅದೇ ರೀತಿಯಾಗಿ ನಿಮಗೆ ಯಾವುದಪ್ಪ ಅಂತೇಳಿದರೆ ಕಂಪ್ಯೂಟರ್ ರಿಲೇಟೆಡ್ ಕ್ವಶನ್ಸ್ಗಳನ್ನು ತುಂಬ ಡಿಸ್ಕಷನ್ ಮಾಡಿದ್ದೀನಿ. ಎಕ್ಸಾಮಿಗೆ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ಈ ಥರ ಕ್ವಶನ್ಸ್ಗಳು. ಇದನ್ನು ನೋಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಈ ವಿಡಿಯೋಸ್ನ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿದ್ಧಗಂಗಾ ಅಕಾಡೆಮಿ ಯೂಟ್ಯೂಬ್ ಚಾನಲ್.